ಮಿಸ್ಟೀರಿಯಸ್ ಬುಕ್ಸ್. ನಮ್ಮ ಜಗತ್ತಿನಲ್ಲಿ ಎಷ್ಟೋ ಆದಂತಹ ನಿಗೂಢವಾದಂತಹ ವಿಷಯಗಳಿವೆ, ಹಾಗೆ ನಿಗೂಢವಾಗಿಯೇ ಉಳಿದಿವೆ. ಯಾವುದು ಕೂಡ ಪತ್ತೆ ಹಚ್ಚೋಕ್ಕಾಗಿಲ್ಲ. ಕೆಲವೊಂದು ನಮ್ಮ ಲಾಜಿಕ್ಕೂ ಕೂಡ ಮೀರಿದ್ದವಾಗಿರುತ್ತವೆ. ನಾವು ನಮ್ಮ ಆಲೋಚನೆಗಳು ಮೀರಿದ್ದು ಕೆಲವೊಂದು ಘಟನೆಗಳನ್ನು ನಮ್ಮ ಜಗತ್ತಿನಲ್ಲಿ ನೋಡ್ತೀವಿ. ಅದರಲ್ಲಿ ಎಷ್ಟೋ ವಿಷಯಗಳಿದ್ದಾವೆ. ಅದರಲ್ಲಿ ಈ ಪುಸ್ತಕಗಳೂ ಒಂದು. ಕೆಲವೊಂದು ಪುಸ್ತಕಗಳು ಎಷ್ಟು ನಿಗೂಢವಾಗಿ ಇದೆ ಅಂದರೆ ಅದು ತನ್ನಲ್ಲಿ ತುಂಬ ನಿಗೂಢವಾದ ಸತ್ಯತೆಯನ್ನು ಹೊಂದಿದೆ. ಬನ್ನಿ ಇದರ ಬಗ್ಗೆ ವಿವರಣೆಯನ್ನು ನೋಡೋಣ. ಎಲ್ಲ ವೀಕ್ಷಕರಿಗೂ ನಮ್ಮ ಅಚ್ಚರಿ ಕನ್ನಡ ಚಾನೆಲ್ಗೆ ಸ್ವಾಗತ. ನಮ್ಮ ಜಗತ್ತು ತುಂಬ ನಿಗೂಢವಾದ ಸತ್ಯತೆಗಳನ್ನು ಹೊಂದಿದೆ. ನಾನು ಪುಸ್ತಕ ಅಂತ ಹೇಳಿದೆ. ಈ ಪುಸ್ತಕಗಳಲ್ಲಿ ಎಷ್ಟೋ ಒಂದು ರಹಸ್ಯಮಯವಾದಂತಹ ವಿಷಯಗಳಡಗಿದೆ. ಬನ್ನಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ದ ಗ್ರೇಟ್ ಓಮರ್, ಇದು ಒಂದು ಶ್ರಾಪಿತವಾದಂತಹ ಪುಸ್ತಕ. ಈ ಪುಸ್ತಕದ ಲೇಖಕ ಯಾರು ಅಂದರೆ ಅವರ ಹೆಸರು ಫ್ರಾನ್ಸಿಸ್ ಸ್ಯಾಂಗರೋಸ್ಕಿ. ಇವರು ಈ ಪುಸ್ತಕನ ಬರೆದವರು. ಇದರಲ್ಲಿ ತುಂಬ ವಿಚಿತ್ರವಾದಂತಹ ಚಿತ್ರಗಳಿವೆ. ಈ ಪುಸ್ತಕನ ಮೋಸ್ಟ್ ಕರ್ಸ್ಡ್ ಬುಕ್ ಆಫ್ ಆಲ್ ಟೈಮ್ ಅಂತಲೂ ಕರೀತಾರೆ. 1914ರಲ್ಲಿ ಟೈಟಾನಿಕ್ ಶಿಪ್ಪು ಪ್ರವಾಸನ ಕೈಗೊಂಡಿರೋ ವಿಷಯ ನಿಮಗೆಲ್ಲ ಗೊತ್ತಿದೆ. ಇದು ಮುಳುಗೋಕ್ಕೆ ಕಾರಣ ಆಗಿರೋದು ಈ ಪುಸ್ತಕ ಅಂತಲೇ ಹೇಳ್ತಾರೆ. ಅತ್ಯಂತ ಶ್ರಾಪಿತವಾದ ಪುಸ್ತಕ. ಆ ಟೈಟಾನಿಕ್ ಶಿಪ್ ಮುಳುಗುವಾಗ ಅದು ಇದರೊಳಗೆ ಇತ್ತು. ಈಗ ಆ ಪುಸ್ತಕ ಆ ಟೈಟಾನಿಕ್ ಶಿಪ್ಪು ಒಳಗೇ ಅಡಗಿದೆ. ಇದ್ರ ಸೆಕೆಂಡ್ ಕಾಪಿ ಮೊದಲಿನ ಕಾಪಿ ಥರನೇ ಚಿತ್ರ ಬಿಡಿಸಿ ಮಾಡಿದರು. ಆದರೆ ಎರಡನೇ ಮಹಾಯುದ್ಧದಲ್ಲಿ ಆ ಪುಸ್ತಕ ಸುಟ್ಟು ಹೋಯಿತು. ಇದಾದಮೇಲೆ ಈ ಪುಸ್ತಕ ಥರ್ಡ್ ಕಾಪಿನ ಮಾಡಿ ಅದನ್ನು ಆಕ್ಸ್ಫರ್ಡ್ ಲೈಬ್ರರಿಗೆ ಹೋಗಿ ಕೊಡ್ತಾರೆ. ಅದಾದಮೇಲೆ ಸ್ಟ್ಯಾನ್ಲಿ ಬ್ರೇ ಅವರು ಇದನ್ನು ಲೈಬ್ರರಿ ಕೊಟ್ಟ ಮೇಲೆ ಅವರು ಯಾವುದೋ ಒಂದು ಆಕ್ಸಿಡೆಂಟಲ್ಲಿ ಮರಣ ಹೊಂದುತ್ತಾರೆ. ಅದಕ್ಕೆ ಇದನ್ನು ತುಂಬ ಶ್ರಾಪಿತವಾದ ಪುಸ್ತಕ ಅಂತಾರೆ. ಬುಕ್ ಆಫ್ ಸೋಯ್ಗ, ಈ ಪುಸ್ತಕನ ಸಾವಿನ ಪುಸ್ತಕ ಅಂತಲೂ ಕೂಡ ಕರೀತಾರೆ. ಈ ಪುಸ್ತಕದಲ್ಲಿ ಮಾಟ ಮಂತ್ರ ಹಾಗೂ ಕೆಟ್ಟ ಶಕ್ತಿಗಳನ್ನು ಹೇಗೆ ವಶ ಮಾಡ್ಕೋಬೇಕು ಅನ್ನೋದನ್ನು ಇದೆ. ಹಾಗೆ 1990ರಲ್ಲಿ ಇದು ಬ್ರಿಟಿಷ್ ಲೈಬ್ರರಿಯಲ್ಲಿ ನಾವು ಕಾಣ್ತೀವಿ. ಜಾ ಡಿ ಅನ್ನೋನು ಈ ಪುಸ್ತಕನ ಡಿಕೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಮತ್ತು ಇದರಲ್ಲಿ ಈ ಪುಸ್ತಕದಲ್ಲಿ 197 ಪೇಜಸ್ಗಳಿವೆ. ಮತ್ತು ಈ ಪುಸ್ತಕ ತುಂಬ ವಿಚಿತ್ರವಾದ ಚಿತ್ರಗಳನ್ನು ಹೊಂದಿದೆ. ಅದಕ್ಕೆ ಇದನ್ನು ಜಾನ್ ಡಿಕೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಅವನದರಲ್ಲಿ ಯಶಸ್ವಿ ಆಗ್ತಾನೂ ಸಹ. ಅದನ್ನು ಡಿಕೋಡ್ ಮಾಡೋಕ್ಕೆ ಅವನು ಒಂದು ಏಂಜಲ್ನ ಕರೀತಾನೆ. ಅವಳ ಹೆಸರು ಯೂರಿಯಲ್. ಆ ಏಂಜಲ್ ಹೇಳ್ತಾರೆ ಯಾರು ವರ್ತಿಯಾಗಿರ್ತಾರೆ ಅವ್ರು ಮಾತ್ರ ಈ ಪುಸ್ತಕನ ಡಿಕೋಡ್ ಮಾಡೋಕ್ಕೆ ಸಾಧ್ಯ ಅಂತ. ಮತ್ತು ಜಾನ್ ಡಿ ಹತ್ರ 3000 ಪುಸ್ತಕಗಳಿರ್ತವೆ. ಅವನು 2099 ಪುಸ್ತಕಗಳನ್ನು ಕೂಡ ಅವನು ಭಾಷಾಂತರ ಮಾಡಿರ್ತಾನೆ. ಆದರೆ ಈ ಪುಸ್ತಕನ ಮಾತ್ರ ಭಾಷಾಂತರ ಮಾಡೋಕೆ ಅವನಿಗೆ ಆಗೋದೇ ಇಲ್ಲ. ಈ ಪುಸ್ತಕ ತುಂಬ ನಿಗೂಢವಾಗಿ ಹಾಗೂ ವಿಚಿತ್ರವಾಗಿ ಇರುತ್ತೆ. 1608ರಲ್ಲಿ ಅವನ ಸಾವಾಗುತ್ತೆ. ಅದಾದಮೇಲೆ ಈ ಪುಸ್ತಕ ಎಲ್ಲಿ ಕಾಣೆಯಾಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಅದು ಎಲ್ಲೂ ಸಿಗಲ್ಲ. ಆದರೆ ಸ್ವಲ್ಪ ದಿನ ಆದಮೇಲೆ ಬೊಲಿಡಿಯನ್ ಲೈಬ್ರರಿಯಲ್ಲಿ ಅದು ಪತ್ತೆ ಆಗುತ್ತೆ. ವಿಚಿತ್ರ ಏನಂದರೆ ಅದು ಒಂದೇ ಸಮಯದಲ್ಲಿ ಎರಡು ಪುಸ್ತಕಾಲಯದಲ್ಲಿ ಸಿಗುತ್ತೆ. ಒಂದು ಆಕ್ಸ್ಫರ್ಡ್ ಲೈಬ್ರರಿಯಲ್ಲಿ. ಗ್ರಿಮೋಯರ್ ಬುಕ್ ಆಫ್ ಮ್ಯಾಜಿಕ್, ಈ ಪುಸ್ತಕ ತನ್ನಲ್ಲಿ ತುಂಬ ವಿಚಿತ್ರಮಯವಾದಂತಹ ಸತ್ಯಗಳನ್ನು ಹೊಂದಿದೆ. ಆದರೆ ಈ ಪುಸ್ತಕನ ಯಾರು ಭಾಷಾಂತರ ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ. ಬರೆದವ್ರ ಹೆಸರೂ ಕೂಡ ಗೊತ್ತಿಲ್ಲ. ಈ ಪುಸ್ತಕ ಯಾವಾಗಲೂ ಮಾಟ ಮಂತ್ರ ಹಾಗೂ ಯಾವ ರೀತಿಯಾದಂತಹ ನಾವು ರಾಕ್ಷಸಿಯ ಶಕ್ತಿಗಳನ್ನು ಪಡೀಬೇಕು, ಹಾಗೆ ಇನ್ನೊಬ್ಬರನ್ನ ಯಾವ ರೀತಿ ನಾವು ಬ್ರೈನ್ ವಾಶ್ ಮಾಡಬೇಕು, ಅವ್ರನ್ನ ಹೇಗೆ ತಮ್ಮ ತಂತ್ರದಿಂದ ವಶ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇದೆ. ಯಾವ ವ್ಯಕ್ತಿ ಈ ಪುಸ್ತಕನ ಓದ್ತಾನೋ ಅವನು ತನ್ನ ಆತ್ಮನ ಆ ರಾಕ್ಷಸನಿಗೆ ಮಾರಬೇಕು. ಮತ್ತು ಇನ್ನೊಂದು ಏನಂದರೆ ಈ ಪುಸ್ತಕನ ಓದಿದವ್ರಿಗೆ ಬ್ರೈನ್ ವಾಶ್ ಆಗುತ್ತೆ. ಎಷ್ಟೋ ಜನ ಮಾಟ ಮಂತ್ರ ನಂಬಲಾರ್ದವರು ತಮ್ಮ ಜೀವನದಲ್ಲಿ ಮಾಟ ಮಂತ್ರನೇ ಅಡಿಪಾಯ ಆಗಿ ಇಟ್ಕೊಂಡಿದ್ದಾರೆ ಈ ಪುಸ್ತಕನ ಓದಿ. ಕೋಡೆಸ್ ಜೈಗಸ್, ಈ ಪುಸ್ತಕ 1648ರಲ್ಲಿ ಶ್ವೇಡಿಶ್ವರ ಏನೋ ಮುಗಿಯೋದ್ರಲ್ಲೇ ಇತ್ತು. ಅವರು ಅಲ್ಲಿರೋ ಎಲ್ಲ ಜನರನ್ನ ಬಂಗಾರನ ಲೂಟಿ ಮಾಡ್ತಾರೆ. ಅದಾದಮೇಲೆ ಅವರು ಭಾರಿ ಗಾತ್ರದ ಒಂದು ಪುಸ್ತಕನ ನೋಡ್ತಾರೆ. ಅದು 74 ಕೆಜಿದಿತ್ತು. ಅದರಲ್ಲಿ 320 ಪೇಜಸ್ಗಳಿದ್ವು. ಆದರೆ ಈಗ ಅದರಲ್ಲಿ 310 ಪೇಜಸ್ಗಳು ಅಷ್ಟೇ ಉಳಿದಿವೆ. ಮತ್ತೀಗ ಅದು ಸೇಫ್ ಆಗಿದೆ. ಇದು ಶ್ರಾಪಿತವಾದಂಥ ಪುಸ್ತಕವಾಗಿದೆ. ಈ ಪುಸ್ತಕನ ಡೆವಿಲ್ಸ್ ಬೈಬಲ್ ಅಂತಲೂ ಕೂಡ ಕರೀತಾರೆ. ಈ ಕತೆ ಒಬ್ಬ ಸನ್ಯಾಸಿದಾಗಿದೆ. ಆ ಸನ್ಯಾಸಿ ತನ್ನ ಪ್ರಮಾಣನ ಮುರಿತಾನೆ. ಮತ್ತು ಅವನು ಒಂದು ಕೋಣೆಯಲ್ಲಿ ತನ್ನಂತಾನು ಲಾಕ್ ಮಾಡಿಕೊಂಡು ಇಟ್ಕೋತಾನೆ. ಮತ್ತು ತನ್ನ ಜಾದೂನ ಪ್ರಯೋಗ ಮಾಡಿ ಒಬ್ಬ ರಾಕ್ಷಸನ ಕರೀತಾನೆ. ತನ್ನ ರಾಕ್ಷಸನ ಕರೆದು ಈ ಪುಸ್ತಕನ ಮುಗಿಸೋಗೋದಕ್ಕೆ ಹೇಳ್ತಾನೆ. ಆಗ ಆ ರಾಕ್ಷಸನಿಗೆ ಅವನು ತನ್ನ ಆತ್ಮನ ಸ್ವಯಂವಾಗಿ ಮಾರ್ತಾನೆ. ಮಾರಿ ಈ ಪುಸ್ತಕನ ಸ್ವಯಂ ತಾನೇ ಸಂಪೂರ್ಣ ಮಾಡೋಕ್ಕೆ ಹೇಳ್ತಾನೆ. ಮತ್ತು ಈ ಸಂಪೂರ್ಣವಾಗಿ ಪುಸ್ತಕ ಬರೆದಿದ್ದು ಕೂಡ ಒಂದು ರಾಕ್ಷಸ ಆತ್ಮ. ಮತ್ತು ಈಗ ಅದನ್ನು ಒಂದು
ಲಾಕರ್ ಅಲ್ಲಿ ಸೇಫ್ ಆಗಿ ಇಟ್ಟಿದ್ದಾರೆ ಮತ್ತೆ ಅದನ್ನ ಯಾರು ಟಚ್ ಮಾಡಬಾರದು ಅಂತ ಕೂಡ ಅದರ ಮೇಲೆ ಬರೆದಿದ್ದಾರೆ ಈಗ 10 ಪೇजेस ನ ಯಾರು ತಗೊಂಡಿದ್ದಾರೋ ಅವರು ಆ 10 ಪೇजेस ಅಲ್ಲಿ ಬರೆದಿರುವಂತ ರಹಸ್ಯನೆ ಅರ್ತು ಅವರು ಅದನ್ನ ಕೆಟ್ಟದಕ್ಕೆ ಉಪಯೋಗಿಸ್ಕೊತಾ ಇರಬಹುದು ಈಗಲೂ ಕೂಡ ಆ 10 ಪೇजेस ಎಲ್ಲೋ ಒಂದು ಕಡೆ ಇದೆ ದ ಬುಕ್ ಆಫ್ ಅಬ್ರಿಮಲಿನ್ ಈ ಪುಸ್ತಕನ 15ನೇ ಶತಮಾನದಲ್ಲಿ ಅಬ್ರಿಮಲಿನ್ ಅನ್ನೋ ಒಬ್ಬ ವ್ಯಕ್ತಿ ಬರೆದಿದ್ದಾನೆ 1900 ರಲ್ಲಿ ಈ ಪುಸ್ತಕನ ಭಾಷಾಂತರ ಮಾಡಲಾಯಿತು ಬರ್ದವನು ಒಬ್ಬ ಈಜಿಪ್ಟ್ ಮ್ಯಾಜಿಷಿಯನ್ ಆಗಿದ್ದ ಈ ಪುಸ್ತಕದಲ್ಲಿ ಅವನು ಮಾಟ ಮಂತ್ರ ಹಾಗೂ ನಾವು ಯಾವ ರೀತಿ ರಾಕ್ಷಸ ಶಕ್ತಿಗಳನ್ನು ಪಡೆಯಬಹುದು ಹಾಗೆ ನಕಾರಾತ್ಮಕ ಶಕ್ತಿಯಿಂದ ನಾವು ಇನ್ನೊಬ್ಬರನ್ನ ಯಾವ ರೀತಿ ನಮ್ಮ ವಶದಲ್ಲಿ ಇಟ್ಕೋಬೇಕು ಹಾಗೆ ಆತ್ಮಗಳನ್ನು ಯಾವ ರೀತಿ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಮತ್ತೆ ಅವುದರ ಜೊತೆ ಹೇಗೆ ನಾವು ಟ್ರೀಟ್ ಮಾಡಬೇಕು ಅನ್ನೋದು ಇದೆ ಮತ್ತೆ ಸತ್ತವರನ್ನು ಕೂಡ ಹೇಗೆ ನಾವು ಬದುಕಿಸಬಹುದು ಅನ್ನೋದು ಕೂಡ ಈ ಪುಸ್ತಕದಲ್ಲಿ ಬರೆದಿದ್ದಾನೆ ಹಾಗೆ ನಾವು ಯಾವ ರೀತಿ ಮಾಯ ಆಗಬಹುದು ಅಂತಾನೂ ಮತ್ತೆ ನಾವು ಗಾಳಿಯಲ್ಲಿ ಯಾವ ರೀತಿ ತೇಲಾಡಬಹುದು ಅಂತಾನೂ ಕೂಡ ಬರೆದಿದ್ದಾನೆ ಹಾಗೆ ನಾವು ರಾಕ್ಷಸನ ಜೊತೆ ಯಾವ ರೀತಿ ಮಾತಾಡಬಹುದು ಅಂತಾನೂ ಹೇಳಿದ್ದಾನೆ ಮತ್ತೆ ನಮ್ಮ ದೇಹದಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ ಆ ರಾಕ್ಷಸನ ಜೊತೆ ನಾವು ಹೇಗೆ ಮಾತಾಡಬಹುದು ಅನ್ನೋದು ಈ ಪುಸ್ತಕದಲ್ಲಿ ಬರೆದಿದೆ ಮತ್ತೆ ಇದನ್ನು ಕೂಡ ಆ ಬರೆದಿರುವಂತ ಲೇಖಕ ಸಂಪೂರ್ಣವಾಗಿ ನಂಬಿದ್ದ ಅವನು ನಕಾರಾತ್ಮಕ ಚಿಂತನೆಗಳನ್ನು ವಶಪಡಿಸಿದಗಳ ಬಗ್ಗೆ ಬರೆದಿದ್ದಾನೆ ದ ಗ್ರ್ಯಾಂಡ್ ಗ್ರಿಮೋಯರ್ ಈ ಪುಸ್ತಕನ 1512 ರಲ್ಲಿ ಬರೆಯಲಾಯಿತು ಈ ಬುಕ್ನ ದ ಬುಕ್ ವಿತ್ ಇನ್ಕ್ರೆಡಿಬಲ್ ಪವರ್ ಮತ್ತೆ ಹಾಗೆ ಡಾರ್ಕೆಸ್ಟ್ ಬುಕ್ ಇನ್ ದಿ ವರ್ಲ್ಡ್ ಅಂತಾನೂ ಕೂಡ ಕರೆಯಲಾಗುತ್ತೆ ಈ ಪುಸ್ತಕನ ಒಬ್ಬ ಡೆಮನ್ ಬರೆದಿದ್ದಾನೆ ಮತ್ತೆ ಈಗ ಈ ಪುಸ್ತಕ ವ್ಯಾಟಿಕನ್ ಸಿಟಿ ಅಲ್ಲಿರೋ ಒಂದು ಲೈಬ್ರರಿಯಲ್ಲಿ ಇದೆ ಆ ಲೈಬ್ರರಿಯಲ್ಲಿ ಒಂದು ಸೀಕ್ರೆಟ್ ರಾಕರ್ ಅಲ್ಲಿ ಇದನ್ನ ಇಟ್ಟಿದ್ದಾರೆ ಈ ಪುಸ್ತಕ ತನ್ನಲ್ಲಿ ತುಂಬಾ ನಿಗೂಢತೆಯನ್ನು ಹೊಂದಿದೆ ಹಾಗೆ ನಾವು ಯಾವ ರೀತಿಯಿಂದ ಬೇರೆ ಜಗತ್ತಿಗೆ ಹೋಗಬಹುದು ಮತ್ತೆ ಯಾವ ರೀತಿ ಆತ್ಮಗಳ ಜೊತೆ ಮಾತನಾಡಬಹುದು ಅಂತ ಸಹ ಇದೆ ಮತ್ತೆ ಕೆಟ್ಟ ಆತ್ಮಗಳನ್ನು ಹೇಗೆ ವಶಪಡಿಸ್ಕೋಬೇಕು ಹಾಗೆ ರಾಕ್ಷಸೀಯ ಶಕ್ತಿಗಳನ್ನು ಹೇಗೆ ಪಡಿಬೇಕು ಅನ್ನೋದು ಇದೆ ಈ ಪುಸ್ತಕನ ಸಂಪೂರ್ಣವಾಗಿ ಓದಿ ಮುಗಿಸಿದ ಮೇಲೆ ನಾವು ನಮ್ಮ ಆತ್ಮನ ರಾಕ್ಷಸನಿಗೆ ಮಾರಬೇಕು ಹಾಗೆ ನಾವು ಈ ಪುಸ್ತಕದಿಂದ ನಕಾರಾತ್ಮಕ ಶಕ್ತಿಗಳನ್ನು ನಮ್ಮ ವಶದಲ್ಲಿ ಇಟ್ಕೋಬಹುದು ನೆಕ್ರೋನಾಮಿಕಾನ್ ಇದು ಅತ್ಯಂತ ಶಾಪಿತವಾದಂತಹ ಪುಸ್ತಕ ಈ ಪುಸ್ತಕನ ಬುಕ್ ಆಫ್ ಡೆತ್ ಅಂತಾನೂ ಕೂಡ ಕರೆಯಲಾಗುತ್ತೆ ಈ ಪುಸ್ತಕದಲ್ಲಿ ನಾವು ಯಾವ ರೀತಿ ಸಾವಿಗೀಡಾದವ್ರನ್ನ ಮತ್ತೆ ಜೀವಂತವಾಗಿ ಬದುಕಿಸಬಹುದು ಅನ್ನೋದು ಕೂಡ ಇದೆ ಇದು ಅತ್ಯಂತ ರಹಸ್ಯಮಯವಾದಂತಹ ಪುಸ್ತಕವಾಗಿದ್ದು ಇದನ್ನ ಒಂದು ಲೈಬ್ರರಿಯಲ್ಲಿ ತುಂಬಾ ಸೇಫ್ ಆಗಿ ಇಡಲಾಗಿದೆ ಇದ್ರ ಒರಿಜಿನಲ್ ಕಾಪಿ ಇರೋದು ಮಸ್ಸಾಚುಸೆಟ್ಸ್ ಮಿಸ್ಕಟಾನಿಕ್ ಅನ್ನೋ ಒಂದು ಲೈಬ್ರರಿಯಲ್ಲಿ ಒಂದು ಸೀಕ್ರೆಟ್ ಲಾಕರ್ ಅಲ್ಲಿ ಇದನ್ನ ಬಂದಿ ಮಾಡಿ ಇಡಲಾಗಿದೆ ಈ ಪುಸ್ತಕದಲ್ಲಿರೋ ಪ್ರತಿಯೊಂದು ಹಾಳೆನ ನೀವು ನೋಡ್ತಿರ್ಬೋದು ಎಷ್ಟು ವಿಚಿತ್ರವಾದಂತಹ ಚಿತ್ರಗಳನ್ನ ಹೊಂದಿದೆ ಈ ಚಿತ್ರಗಳು ಬೇರೆ ಅಲೌಕಿಕ ಶಕ್ತಿಗಳ ಬಗ್ಗೆ ನಮಗೆ ತೋರಿಸಲು ಕೊಡುತ್ತೆ ಮತ್ತೆ ತುಂಬಾ ರಹಸ್ಯಮಯವಾಗಿಯೂ ಕೂಡ ಇದೆ ಈ ಪುಸ್ತಕನ ಡಿಕೋಡ್ನು ಕೂಡ ಮಾಡಲಾಗಿದೆ ಈ ಪುಸ್ತಕದಲ್ಲಿರೋ ಅಂಶಗಳನ್ನ ಫ್ರೈಡೇ ದ 13th ಮೂವಿಯಲ್ಲಿ ಹಾಗೂ ದಿ ಈವಿಲ್ ಡೆಡ್ ಅನ್ನೋ ಮೂವಿಯಲ್ಲೂ ಸಹ ಇದನ್ನ ಬಳಕೆ ಮಾಡಲಾಗಿದೆ ಮತ್ತೆ ಈ ಪುಸ್ತಕನ ಮೋಸ್ಟ್ ಹಾಂಟೆಡ್ ಬುಕ್ ಆಫ್ ಆಲ್ ಟೈಮ್ ಅಂತಾನೂ ಕೂಡ ಕರೆಯಲಾಗುತ್ತೆ ಮತ್ತೆ ಈ ಪುಸ್ತಕ ಈಗಲೂ ಕೂಡ ರಹಸ್ಯಮಯವಾಗಿ ಉಳಿದಿದೆ ಇದರ ಬಗ್ಗೆ ಯಾರಿಗೂ ಕೂಡ ಗೊತ್ತೇ ಆಗಿಲ್ಲ ದಿ ಆರ್ಫನ್ ಸ್ಟೋರಿ ಈ ಪುಸ್ತಕನ 1600ನೇ ಇಸ್ವಿಯಲ್ಲಿ ಬರೆಯಲಾಗಿದೆ ಈ ಪುಸ್ತಕ ಒಬ್ಬ ಸನ್ಯಾಸಿ ಬರೆದಿದ್ದಾನೆ ಅವನು ತನ್ನ ಜೀವನ ಕಥೆಯನ್ನು ಆಧರಿಸಿ ಈ ಪುಸ್ತಕನ ಬರೆದಿದ್ದಾನೆ ಈ ಪುಸ್ತಕ ಈಗ ಡಿಕೋಡ್ ಮಾಡಲಾಗಿದೆ ಈ ಕತೆ ಏನು ಹೇಳುತ್ತೆ ಅಂದ್ರೆ ಆ ಸನ್ಯಾಸಿ ಒಬ್ಬ ಪುಟ್ಟ ಹುಡುಗ ಇದ್ದಾಗ ಅವನು ತುಂಬಾ ಅನಾಥನಾಗಿದ್ದ ಅವನು 16ನೇ ವರ್ಷ ಇದ್ದಾಗ ತನ್ನ ಮನೆಯನ್ನ ಬಿಟ್ಟು ಸ್ಪೇನ್ಗೆ ಹೋಗ್ತಾನೆ ಹಾಗೆ ಅವನು ಪ್ರಯಾಣ ಮಾಡ್ತಾ ತುಂಬಾ ದೂರಕ್ಕೆ ಹೋಗ್ತಾನೆ ಅವನು ಹೋಗುವಾಗ ಹಡಗಿನಲ್ಲಿ ಎಷ್ಟೋ ಜನ ಪೈರಟ್ಸ್ ಜೊತೆ ಯುದ್ಧನೂ ಕೂಡ ಮಾಡ್ತಾನೆ ಯುದ್ಧದಲ್ಲಿ ಗೆದ್ದು ಕೂಡ ಎಷ್ಟೋ ಸಾಹಸ ಕಥೆಗಳನ್ನು ಅವನು ಸೃಷ್ಟಿ ಮಾಡ್ಕೋತಾನೆ ಸಂಪತ್ತನ್ನು ಪಡಿತಾನೆ ಅವನು ಅಲ್ಲಿ ಅಲ್ಲಿ ತನ್ನ ಪ್ರಣಯ ಗಳಿಗೆ ಕೂಡ ಕಳೆದಿದ್ದನ್ನು ಇದರಲ್ಲಿ ಬರೆದಿದ್ದಾನೆ ಆಮೇಲೆ ಅವನು ಯುದ್ಧ ಕಲೆಗಳನ್ನು ಸಂಪೂರ್ಣವಾಗಿ ಕರಗತ ಮಾಡಿಕೊಂಡು ಒಬ್ಬ ಯೋಧ ಆಗ್ತಾನೆ ಅದಾದಮೇಲೆ ಅವೆಲ್ಲವನ್ನು ಬಿಟ್ಟು ತನ್ನ ಜೀವನದಲ್ಲಿ ಸನ್ಯಾಸಿಯಾಗಿ ಉಳಿದು ಬಿಡ್ತಾನೆ ಆ ಸ್ಟೋರಿನೇ ಈ ಆರ್ಫನ್ ಸ್ಟೋರಿ ಅನ್ನೋ ಶ್ರಾಪಿತ ಬುಕ್ಕದಲ್ಲಿ ಇದೆ ಆದರೆ ಇದು ಶ್ರಾಪಿತ ಅಂತ ಕರೆಯಲಾಗುತ್ತೆ ಯಾಕಂದರೆ 2018ರಲ್ಲಿ ಈ ಪುಸ್ತಕನ ಯಾರು ಪಬ್ಲಿಷ್ ಮಾಡಿದ್ರೋ ಅವನು ಒಂದು ಆಕ್ಸಿಡೆಂಟಲ್ಲಿ ಸತ್ತು ಹೋಗ್ತಾನೆ ಈ ಪುಸ್ತಕನ ಯಾರ್ಯಾರು ಪಬ್ಲಿಷ್ ಮಾಡಬೇಕು ಅಂತಿದ್ರೋ ಅವರೆಲ್ಲರೂ ಕೂಡ ಒಂದೆಲ್ಲ ಒಂದು ಕಾರಣದಿಂದ ಸಾವಿಗೀಡಾಗ್ತಿದ್ರು ಅವ್ರು ಹೇಗೆ ಸಾಯ್ತಿದ್ರು ಅನ್ನೋದೇ ಮಿಸ್ಟೀರಿಯಸ್ ಆಗೇ ಇರ್ತಿತ್ತು ಆದರೆ ಈಗ ಆ ಪುಸ್ತಕ ಸೇಫ್ ಆಗಿದೆ ಸೀಕ್ರೆಟ್ ಲಾಕರಲ್ಲಿ
ನೋಡಿದ್ರಲ್ಲ ವೀಕ್ಷಕರೇ, ನಿಗೂಢ ಪುಸ್ತಕಗಳ ಬಗ್ಗೆ ಯಾವ ರೀತಿ ಅವು ರಹಸ್ಯಮಯವಾದ ಸಂಗತಿಗಳನ್ನು ತಮ್ಮಲ್ಲಿ ಹೊದಿಸಿ ಇಟ್ಕೊಂಡಿದ್ವು ಅಂತ, ಮತ್ತೆ ಅವುಗಳನ್ನು ಯಾರೂ ಕೂಡ ಬೇಸೋಕಾಗದೆ ಹಾಗೆ ಉಳ್ಕೊಂಡಿವೆ ಅಂತ. ಇದೇ ಫ್ರೆಂಡ್ಸ್ ಶಪಿತ ಪುಸ್ತಕಗಳು ಹೇಗಿದ್ವು ಅಲ್ವಾ, ಇವು ಯಾರಿಗೂ ಕೂಡ ಇನ್ನುವರೆಗೂ ಬಗೆಹರಿಸಲಾಗದೆ ಹಾಗೆ ಉಳಿದಿವೆ. ಇಂಥದ್ದೇ ಒಂದು ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಅವರ್ ಚಾನಲ್.